ಫಿಲ್ಮ್ ಚೇಂಬರ್ಗೆ ಅಪ್ಪು ಅಭಿಮಾನಿಗಳು ಮುತ್ತಿಗೆ ಹಾಕಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶೇಕಡಾ 50% ರೂಲ್ಸ್ ಅಂತ ತಂದಿದ್ದಾರೆ ಈಗ ಟಫ್ ರೂಲ್ಸ್ ಜೊತೆಗೆ. ನಟ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆಯನ್ನು ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಮೊನ್ನೆ ತಾನೆ ಅಂದ್ರೆ 2 ದಿನ ಆಗಿದೆ, 23ನೇ ದಿನ ಯುವರತ್ನ ರಿಲೀಸ್ ಆಗಿ. ಇಂಥ ಟೈಮ್ ಅಲ್ಲಿ ಈ ರೀತಿಯ ಕೊಟ್ಟಿರೋದು ಸರಿಯಲ್ಲ ಅಂತ ಅಪ್ಪು ಅಭಿಮಾನಿಗಳು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ, ಸರ್ಕಾರ ಉದ್ದೇಶಪೂರ್ವಕವಾಗಿ ಕನ್ನಡ ಚಲನಚಿತ್ರರಂಗವನ್ನೇ ಟಾರ್ಗೆಟ್ ಮಾಡುವ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಯುವರತ್ನ ಅಂತ ಸಮಾಜಕ್ಕೆ ಸದ್ವಿರುಚಿತ ಪಡೆದಂತ ಚಿತ್ರಗಳನ್ನ ಉದ್ದೇಶಪೂರ್ವಕವಾಗಿ ಅವ್ರು ಏನೇ ಮುಖ ಕಾರಣ ಗೊತ್ತಿಲ್ಲದೆ ಉದ್ದೇಶಪೂರ್ವಕವಾಗಿ ಅದನ್ನ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಅದನ್ನ ಕಡಿವಾಣ ಹಾಕ್ತಾವ್ರೆ. ಈ ಯಾವುದಕ್ಕೂ ಅಭಿಮಾನಿಗಳನ್ನ ಬಗ್ಗಲ್ಲ, ಮಡಮಡವಾದ ಹೋರಾಟ ಅಲ್ಲ, ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಸ್ತಾ ಇದ್ವಿ. ಮತ್ತೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಜೀರಜ್ ಅವರು, ನೀವು ಕೂಡ ಏನ್ ಮಾಡ್ತಿದ್ರು ಪ್ರಶ್ನೆ ಮಾಡ್ತಿದ್ದೀವಿ. ನೀವು ಹೋಗಿ ಸರ್ಕಾರ ಮನವಿ ಕೊಡ್ಬೇಕು, ನಮ್ಮ ಮನವಿ ನೀವು ಕೊಡ್ತಾ ಇದ್ದೀವಿ, ನೀವು ಮನವಿ ಸ್ವೀಕರಿಸಿ. ಮೇಡಮ್ ಇವತ್ತು ಬರೀ ಸಾಂಕೇತಿಕವಾಗಿ ನಾವು ಮನವಿ ಕೊಟ್ಟಿರೋದು, ನಾಳೆ ದಿವಸ ಏನಾದ್ರೂ ನೂರಕ್ಕೆ 100% ಥಿಯೇಟರ್ಗಳಲ್ಲಿ ಸೀಟ್ ಇಲ್ಲ ಅಂದ್ರೆ ಸೋಮವಾರದಿಂದ ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಶುರುವಾದಂತಹ ಹೋರಾಟ ಇಡೀ ಜಿಲ್ಲೆನಲ್ಲಿ ಮತ್ತು ತಾಲೂಕುಗಳಲ್ಲಿ ಪ್ರತಿಯೊಂದು ಚಲನಚಿತ್ರ ಮಂದಿರಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇದು ಯುವರತ್ನಾನಂದ ಮಿಷನ್ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದೆ. ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದೆ ಸರ್ಕಾರ. ಸರ್ಕಾರಕ್ಕೆ ನಮ್ಮ ಅಭಿಮಾನಿಗಳು ಏನೇ ತೊಂದರೆ ಆದ್ರೂ ಸರ್ಕಾರನೇ ನೇರ ಹೊಣೆ ಅಂತ ಹೇಳಿ ಈ ಮೂಲಕ ಸುಧಾಕರ್ ಅವರಿಗೆ ಅಣ್ಣವರ ಅಭಿಮಾನಿಗಳು ಎಲ್ಲರೂ ಎಚ್ಚರಿಸ್ತಾ ಇದ್ದೀವಿ. ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ, ಆದ್ರೆ ಏಕಾಏಕಿ ತಗೊಂಡಿರುವಂತ ನಿರ್ಧಾರ ಏನು ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಹಾಗಾಗಿ ಕೂಡ್ಲೇ ಅದನ್ನ ರದ್ದು ಮಾಡಿ ನಮಗೆ ಅವಕಾಶ ಕೊಟ್ಟು ಮತ್ತೆ ಆ ಚಿತ್ರ 100% ಪ್ರೇಕ್ಷಕರ ಮಧ್ಯದಲ್ಲಿ ಆ ಚಿತ್ರ ನಡೀಬೇಕು, ಇದು ನಮ್ಮ ಒತ್ತಾಯ. ಈಗಾಗಲೇ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ನಾವು ಕೂಡಲೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವ್ರ ಪರವಾಗಿ ಮನವಿಗಳನ್ನು ಸಲ್ಲಿಸ್ತಾ ಇದ್ವಿ. ಅದೇ ಚರ್ಚೆ ಒಳಗಡೆ ನಡೀತಾ ಇದೆ. ಒಂದು ಕಡೆ ಫಿಲ್ಮ್ ಚೇಂಬರ್ ಮನವಿಯನ್ನ ಕೊಟ್ಟಿದೆ, ಅದಕ್ಕೆ ಯಾವ ರೀತಿಯ ಸ್ಪಂದನೆ ಬರುತ್ತೆ, ಪಾಸಿಟಿವ್ ಆಗಿರುತ್ತಾ ಅಥವಾ ಯಾವ ರೀತಿಯಾಗಿರುತ್ತೆ ಗೊತ್ತಿಲ್ಲ. ಮಗದೊಂದು ಕಡೆ ಈಗ ಯುವರತ್ನ ರಿಲೀಸ್ ಆಗಿರೋದ್ರಿಂದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕೂಡ ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕಿದ್ದಾರೆ. ನಮಗೆ 100% ಕೊಡ್ಲೇಬೇಕು, ಈಗ ತಾನೇ ರಿಲೀಸ್ ಆಗಿದೆ, ಒಂದು ಒಳ್ಳೆ ಸಂದೇಶ ಇರುವಂತಹ ಮೂವಿ ಇದು, ಸಿನಿಮಾ ಇದು, ಕೊಡ್ಲೇಬೇಕು ಅಂತ. ಎಲೆಕ್ಷನ್ ವಿಚಾರವಾಗಿ 100,00,000 ಜನ ರ್ಯಾಲಿ ಹೋಗವ್ರೆ, ಅವ್ರಿಗಿಲ್ದ ಇರೋ ಕಾನೂನು ನಮ್ಗೆ ಯಾಕೆ? ಸರ್ಕಾರಕ್ಕೆ ಒಂದ್ ಕಡೆ ಚುನಾವಣೆ ಬೇಕು, ಇನ್ನೊಂದ್ ಕಡೆ ಚಲನಚಿತ್ರರಂಗ ಉಳಿಬಾರ್ದು. ಅದು ಉದ್ದೇಶಪೂರ್ವಕವಾಗಿ ಅಣ್ಣವ್ರ ಅಭಿಮಾನಿಗಳನ್ನ ಅಣ್ಣವ್ರ ಚಲನಚಿತ್ರ ಅವ್ರ ಮಕ್ಳ ಚಲನಚಿತ್ರಗಳನ್ನೇ ಇವರು ತಡೆಯಡಿ ಅಂತ ಪ್ರಯತ್ನ ಪಡ್ತಾವ್ರೆ. ನೇರವಾಗಿ ಹೇಳ್ತಿದ್ದೀನಿ, ಇವರು ಇದು ಸರ್ಕಾರ ಅಣ್ಣವ್ರ ವಿರೋಧಿ ಸರ್ಕಾರ ಅಂತಲೇ ನಾನು ಹೇಳ್ತೀನಿ. ಅಣ್ಣವ್ರ ಅಭಿಮಾನಿಗಳ ವಿರೋಧಿ ಸರ್ಕಾರ, ಅಣ್ಣವ್ರ ಅಭಿಮಾನಿಗಳನ್ನ ಕೆಣಕಿದಂತ ಸರ್ಕಾರ ಯಾವುದು ಉಳಿದಿಲ್ಲ, ಉಳಿಯೋದು ಇಲ್ಲ. ಅದು ಹಿಂದೆಗಳೇ ಸಾಕಷ್ಟು ಉದಾಹರಣೆ ಇದೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಉಗ್ರವಾದಂತ ಪ್ರತಿಭಟನೆ ಅವ್ರು ಏನು, ಇವತ್ತು 1 CD ಅಲ್ಲ, 17 CD 20 CD ಬರಲಿ, ಆದ್ರೆ ಅಣ್ಣವ್ರ ಪಿಕ್ಚರ್ ಯುವರತ್ನದಂತ ಒಂದು ಮಾಡಕ್ ತೋರ್ಸಕ್ ಹೇಳಿ ಸರ್ಕಾರನ. ಆ ಸರ್ಕಾರ ಕಣ್ತೀರಿಸಂತ ಪಿಕ್ಚರ್ ಯುವರತ್ನ, ಅದನ್ನೇ ಇವರು ತಡೆ ಹಿಡಿತಾರಂದ್ರೆ ಇವರು